ಅಶ್ವತ್ಥಮ್ಮ ಯಾವ ಊರು ಕಂಚುಗೋಡು ಗಂಗೊಳ್ಳಿ ಹತ್ರನ ಏನು ಉದ್ದೇಶದಿಂದ ಕೊಟ್ಟಿದ್ರಿ ಈ ಹಣವನ್ನ ಅಯ್ಯಪ್ಪ ಸ್ವಾಮಿ ತಲ್ಲಿ ನಾನು ಹೋಗಲಿಕ್ಕೆ ನಾನು ಈ ಅಣ್ಣನ ಹತ್ಯ ಮಾಡಿ ಮರಣ ಹೋಗಿ ಮತ್ತೆ ಸ್ವಾಮಿಯ ಸ್ಮಶಾನ ಹೋಗಿ ಅಲ್ಲಿ ಅನ್ನದಾನ ಅಂದ್ರೆ ಪ್ರತಿ ವರ್ಷ ಅನ್ನದಾನ ಮಾಡ್ತಿದ್ರಿ ಈ ಸರಿ ಕರೋನಾ ಹೋಗ್ಲಿ ಅನ್ಕೊಂಡು ಬೇಡ್ಕೊಂಡು ಶ್ರೀ ಗುರು ನರಸಿಂಹ ದೇವಸ್ಥಾನಕ್ಕೆ ಕೊಟ್ಟಿದ್ರಿ ಎಷ್ಟು ದೇಣಿಗೆನ ಕೊಟ್ಟಿದ್ರಿ ಈ ಸರಿ 1 ಲಕ್ಷ ರೂಪಾಯಿ ಈ ಮೊದಲು ಯಾವ ಯಾವ ದೇವಸ್ಥಾನ ಕೊಟ್ಟಿದ್ರಿ ನಿಮ್ಮ ಊರಿಗೆ ಕಂಚುಗೋಡಲ್ಲಿ ಎಷ್ಟು ಕೊಟ್ಟಿದ್ರಿ 1.5 ಲಕ್ಷ ಆಮೇಲೆ ಮಲ್ಪೆಯಲ್ಲಿ 1 ಲಕ್ಷ ರೂಪಾಯಿ ಪಂಪೆ ಪಂಪೆ ಪಂಪ 1 ಲಕ್ಷ ರೂಪಾಯಿ ಹಾಗೆ ಹಾಗೆ ಪಂದಳ ಇದುವರೆಗೆ ಒಂದು 3 ಲಕ್ಷ ರೂಪಾಯಿ ಕೊಟ್ಟಿದ್ರ ಒಟ್ಟಿಗೆ ಅನ್ನದಾನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಸೇರಿ ಜಾಸ್ತಿ ಆಗಿದೆ ರಾಜರಾಜೇಶ್ವರಿ ದೇವಸ್ಥಾನ ಕೊಳ್ಳಲಿ 1.5 ಲಕ್ಷ ಅನ್ನದಾನ ಕೊಟ್ಟಿದ್ರು ಕೊಳ್ಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸರಿ ಅಮ್ಮ ಏನು ನೀವು ಇದನ್ನ ಹಣವನ್ನು ಹೇಗೆ ಸಂಗ್ರಹ ಮಾಡ್ತಿದ್ರಿ ಪಿಗ್ಮಿ ಮಾಡ್ತೀವಿ ಅದನ್ನ ನೀವು ಜನರಿಂದ ಕೇಳಿದಂತ ಹಣವನ್ನ ಪಿಗ್ಮಿ ಕಟ್ಟಿ ಈಗ ನಿಮ್ಗೆ ಸಂಸಾರ ಇದೆಯಾ ಮನೆಯವರಿಗೆ ಮೊಮ್ಮಗ ಇದ್ದಾನೆ ಮೊಮ್ಮಕ್ಕಳು ಅವ್ರದ್ದೆಲ್ಲ ಸಹಕಾರ ಉಂಟಾ ಈ ತರ ಕೊಡ್ತೀರಲ್ಲ ಮಗನ ಮಕ್ಕಳು ಮಗನ ಮಕ್ಕಳು ನನ್ನ ಮಕ್ಕಳಲ್ಲ ಮಗ ಸಕ್ಕಳ ಮಗ ಮಗ ಸ್ವಾಮಿ ನಮ್ಮ ಹಿಮ್ಮನು ಅವನೇ ಹೋಗಿ ಮಗನ ಮಕ್ಕಳು ಸರಿ ನಾನು ಮುಟ್ಟಿದ ಮಕ್ಕಳು ನೋಡಿ ಸರಿ ಸರಿ